ಈಶ್ವರಪ್ಪನವರ ಮಾತು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ. ಡಿ ಕೆ ಶಿವಕುಮಾರ್ ಏಕವಚನದಲ್ಲಿ ಅದು ಕೂಡ ಅರಕಲು ಬಾಯಿ ಈಶ್ವರಪ್ಪ ಕೇಸರಿ ಧ್ವಜ ಹಾರಿಸುತ್ತೇನೆ ಎಂದಿದ್ದ ಈಶ್ವರಪ್ಪ ವಿರುದ್ಧ ಡಿ ಕೆ ಶಿ ಮತ್ತೆ ಏಕವಚನದಲ್ಲಿ ವಾಗ್ದಾಳಿ. ಈಶ್ವರಪ್ಪ ಹೇಳಿಕೆ ವಿರೋಧಿಸಿ 5 ದಿನದಿಂದ ಧರಣಿ ಮಾಡ್ತಾ ಇದ್ದೀವಿ. ಈಶ್ವರಪ್ಪಗೆ ಅಧ್ಯಕ್ಷ ಜೆ ಪಿ ನಡ್ಡಾ ಕರೆ ಮಾಡಿ ಬೈದಿದ್ದಾರೆ. ಕೇಸರಿ ಧ್ವಜ ಅಲ್ಲ ನಮಗೆ, ರಾಷ್ಟ್ರಧ್ವಜ ಮುಖ್ಯ, ನಮ್ಮ ಮರ್ಯಾದೆ ತೆಗಿತಾ ಇದೆಯಾ ಅಂತ ನಡ್ಡಾ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ನಡ್ಡಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಈ ರೀತಿ ಅವರಿಗೆ ಬೈದಿದ್ದಾರೆ ಅನ್ನೋದನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಹೇಳಿದ್ದಾರೆ. ಯಾರು ಈಶ್ವರಪ್ಪ ಅರಕಲು ಬಾಯಿ ಈಶ್ವರಪ್ಪ ಅವನಲ್ಲ, ಈ ರಾಷ್ಟ್ರ ಧ್ವಜದ ಬಗ್ಗೆ ಅವನು ಅಗರವಾಗಿ ಕೇಸರಿ ಆಗ್ತೀನಿ ಅಂತಿದ್ದ. 5 ದಿನ ಧರಣಿ ಕೂತ ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಫೋನ್ ಬಂತು. ಅವರ ಪಕ್ಷದ ಅಧ್ಯಕ್ಷರು ನಡ್ಡಾ ಉಗಿದ್ಬಿಟ್ಟು ನಿನ್ನೆ ರಾತ್ರಿ ಮೆಸೇಜ್ ಫೋನ್ ಹಾಕವ್ರು ಅವನ್ಗೆ, ಏಯ್ ನಿನ್ ಯಾವ್ದು ಕೇಸರಿ ಧ್ವಜ ಎಲ್ಲ, ನಮ್ಗೆ ರಾಷ್ಟ್ರ ಧ್ವಜ ಮುಖ್ಯ, ಮರ್ಯಾದೆ ತೆಗಿತಾ ಇದ್ಯಾ, ಬಾಯಿ ಮುಚ್ಕೊಂಡು ಸುಮ್ನೆ ಇರೋ, ತಪ್ಪಾಯ್ತು ಅಂತ ಅವ್ರು ಹೇಳವ್ರೆ. ಮೆಸೇಜ್ ಬಂತು ಈಗ ಇಲ್ಲಿ ಕೂತಿದಾಗ ನನ್ ಕೊಟ್ಟ ಅವನು ಫೋನ್ ಯಾರು ನಡ್ಡ ಅವರು. ಹಂಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರ ಧ್ವಜ ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ, ಈ ಕಾಂಗ್ರೆಸ್ ಬಾವುಟ ತಳದವ್ರಿಗೆ ಕಾಣ್ತದ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ ಬಣ್ಣನ ಬಿಜೆಪಿ ಅವ್ರಕ್ಕೆ ಹಾಕಾಯ್ತದ, ನಿಮ್ ಕೈಯಲ್ಲಿ ಮಾತ್ರ ಇದಾಗ್ಲಿಕ್ಕೆ ಸಾಧ್ಯ ಇದಂತ ಗಮನದಲ್ಲಿ ಇಟ್ಕೊಳ್ಳಿ. ಒಬ್ರು ಶಿವಕುಮಾರ್, ಮತ್ತೊಬ್ರು ಈಶ್ವರ. ಶಿವ ವರ್ಸಸ್ ಈಶ್ವರ, ಇವರು ತನ್ನನ್ನು ತಾನು ಸಿಂಹ ಅಂತಾರೆ, ನಾನು ಸಿಂಹ ಅಂತ, ಅವರೆಲ್ಲ ಕಾಡು ಪ್ರಾಣಿಗಳು ಅಂತ. ಇವರು ಅವರನ್ನು ಏನು ಹರಕಲು ಬಾಯಿ ಅಂತಾರೆ. ನಡ್ಡಾ ಬೈದರು ಅಂತೇಳಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಕರೆ ಮಾಡಿ ಬೈದರು ಅಂತೇಳಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಕೇಸರಿ ವಿಚಾರಕ್ಕೆ ಸಂಬಂಧಪಟ್ಟ, ಕೇಸರಿ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟ. ಓಕೆ, ಈಗ ನೋಡಿ ಒಬ್ಬೊಬ್ಬರೇ ನಾಯಕರು ಶುರು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.